So, hi guys, welcome back to my new video. Ivattu navu 8 mile alliruvantaha polar bear, a best ice cream shop, nan favorite ice cream shop kuda. So aa ice cream shop alli nan favorite bandi my dbc. Nanage adantara thumba ishta, illi bandre adane tinnadu. So nanage adu tinbeko tinbeko anta anisthe college inda barbekadrunu. So alliki on swalpa hogi tindi ivaga horutidivi. ಸೊ ಹಾಗೆ ಹೋಗಬೇಕಾದ್ರೆ ಅದೇ ದಾರಿಯಲ್ಲಿ ಒಂದು ಸ್ವಲ್ಪ ನಾನು ಸ್ಟಿಕ್ಕರ್ ಆರ್ಡರ್ ಕೊಟ್ಟಿದ್ದೆ, ನಾನು ರೂಮ್ ಆಲ್ಟ್ರೇಟ್ ಮಾಡಿಸಿದ್ದೀನಿ ಅಂತ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದಲ್ಲ, ಅದಕ್ಕೆ ಒಂದು ಸ್ಟಿಕ್ಕರ್ ಆಲ್ಟ್ರೇಟ್ ಸ್ಟಿಕ್ಕರ್ ಆರ್ಡರ್ ಕೊಟ್ಟಿದ್ದೆ. ಸೊ ಎರಡು ಸ್ಟಿಕ್ಕರ್ ಆರ್ಡರ್ ಕೊಟ್ಟಿದ್ದೀನಿ, ಒಂದು VR46 ಮತ್ತು ಇನ್ನೊಂದು ಬಿಲ್ಡಿಂಗ್, ಚಿಕ್ಕ ಚಿಕ್ಕದು ಬಿಲ್ಡಿಂಗ್ಸ್ ಥರದ್ದು, ಲೈಕ್ ಬ್ಯಾಕ್ಗ್ರೌಂಡ್ ಬೇಕಲ್ಲ, ವಾಲಿಗೆ ಒಂದು ಬ್ಯಾಕ್ಗ್ರೌಂಡ್ ಇರಬೇಕು ಅಂತ ಅದನ್ನು ಇದು ಮಾಡ್ತಿದ್ದೀನಿ. ಸೊ ಬನ್ನಿ, 8 ಮೈಲಲ್ಲಿ ಇದೆ ಅದು. ನೋಡೋಣ ಆಂಟಿ, ಲೆಫ್ಟ್ ಇಂಡಿಕೇಟರ್ ಹಾಕೊಂಡು ರೈಟ್ ಬರ್ತಿದ್ದೀರಾ? ಬನ್ನಿ, ಇವಾಗ ಅಂಜು ಸ್ಟಿಕ್ಕರ್ಸ್ ಹತ್ರ ಹೋಗ್ಬಿಟ್ಟು ನಾವು ಅದು ಸ್ಟಿಕ್ಕರ್ ಇಸ್ಕೊಂಡು ಮನೆಗೆ ಹೋಗ್ಬಿಡೋಣ. ಅದು ಬಂದು ಅಂಜು ಸ್ಟಿಕ್ಕರ್ಸ್ ಬಂದುಬಿಟ್ಟು 8th ಮೇಲಲ್ಲಿ ಇರೋದು. ಸೊ ನಂದು ಏನೇ ಸ್ಟಿಕ್ಕರಿಂಗ್ ಎಲ್ಲ ಇದ್ದರೂ ನಾನು ಅಲ್ಲೇ ಇದು ಮಾಡಿಸೋದು. ಸೊ ನನಗೆ ಅವ್ರು ತುಂಬ ಕಂಫರ್ಟೇಬಲ್, ಚೆನ್ನಾಗೂ ಮಾಡಿಕೊಡ್ತಾರೆ. ನಂದು ಏನೇ ಡಿಸೈನ್ಸ್ ಎಲ್ಲ ಇದ್ದರೂ ನನ್ನ ಫ್ರೆಂಡ್ ಗಾಡಿಗೂ ನಾನು ಅಲ್ಲೇ ತೊಗೊಂಡೋದೆ, ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. 390 ಹಿಂದೆಗಡೆ ಸ್ಟಿಕ್ಕರ್ ಬರುತ್ತಲ್ಲ ಟೇಲ್ ಲ್ಯಾಂಪ್ ಹತ್ರ, ನಾನು ಅದು ಶೋರೂಮಲ್ಲಿ ಕೇಳಿದ್ದೆ, ಸರ್ ನೀವು ಇಲ್ಲಿ ಸಿಗಲ್ಲ, ಅಲ್ಲಿ ಜಯನಗರ್ಗೆ ಹೋಗ್ಬೇಕಾಗಿ ಅಂತ ಹೇಳಿದ್ರು. ಸೊ ನಾನು ಏನು ಮಾಡಿದೆ, ಬ್ರೋ ನಾವೇ ಸ್ಟಿಕ್ಕರ್ ಮಾಡಿಸೋಣ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಅಲ್ಲಿ ಕರ್ಕೊಂಡೋದೆ, ಪರ್ಫೆಕ್ಟ್ ಫಿನಿಷಿಂಗಲ್ಲಿ ಮಾಡಿಕೊಟ್ರು. ಮತ್ತು ನಂದು ಏನೇ ಗಾಡಿ ಸ್ಟಿಕ್ಕರಿಂಗ್ ಇದ್ದರು, ವಾಲ್ ಸ್ಟಿಕ್ಕರಿಂಗ್ ಇಲ್ಲ ಏನೇ ಸ್ಟಿಕ್ಕರಿಂಗ್ಸ್ ಏನಾದರೂ ಇದ್ದರೂ ನಾನು ಅಲ್ಲೇ ಹೋಗಿ ಮಾಡಿಸ್ತೀನಿ. ಸೊ ನನ್ನ ಪ್ರಕಾರ ಅದು ಚೆನ್ನಾಗಿ ಮಾಡ್ತಾರೆ, ಅಲ್ಲಿರುವಂಥದ್ರಲ್ಲಿ ದಿ ಬೆಸ್ಟ್ ಅಂತ ಹೇಳ್ತೀನಿ. ಇವಾಗ ಅಲ್ಲಿ ಒಂದು ಆರ್ಡರ್ ಕೊಟ್ಟಿದ್ದಲ್ಲ, ಅದೊಂದು ಫುಲ್ ಕಂಪ್ಲೀಟ್ ಆಗಿದೆ ಅಂತೆ, ವಾಲ್ ಸ್ಟಿಕ್ಕರಿಂಗ್ ಎಲ್ಲ. ನಾನು ಅದನ್ನು ಹೋಗಿ ಈಸ್ಕೊಂಬಿಟ್ಟೆ ಮನೆಗೆ ಹೋಗ್ಬಿಡೋಣ. ಈ ವಿಡಿಯೋ ನೋಡ್ತಿರೋರು ಪ್ಲೀಸ್ ಡೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಆದಷ್ಟು ಲೈಕ್ ಕೊಟ್ಬಿಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ, ನನ್ನ ಇನ್ಸ್ಪಿರೇಷನ್ನೇ ನಿಮ್ಮ ಲೈಕ್ ಸಬ್ಸ್ಕ್ರೈಬ್ಸ್ ಎಲ್ಲ, ಅದು ನನ್ನ ಇನ್ಸ್ಪಿರೇಷನ್ ಆಗುತ್ತೆ. ಸೊ ನಾನು ಇಳಿತಾಗ ಅನಾಲಿಸ್ಟಿಕ್ಸಲ್ಲಿ ನೋಡಿರೋ ಪ್ರಕಾರ ವಿಡಿಯೋ ನೋಡ್ತಾರೆ, ಅದರಲ್ಲಿ ಲೈಕ್ಸ್ ಯಾರು ಅಷ್ಟೊಂದು ಮಾಡಲ್ಲ. ಸೊ ಪ್ಲೀಸ್ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಈಗ ಹೋಗೋಣ, ಇದು ಪೈಪ್ ಲೈನ್ ರೋಡ್ ಕನೆಕ್ಟ್ ಆಗುತ್ತೆ. ಇಲ್ಲಿ ವಿದ್ಯಾಸೌಧ ಕಾಲೇಜ್, ವಿದ್ಯಾಸೌಧನ ಇದು ವಿಜಯ ಶ್ರೀ, ಸಾರಿ. ಈ ಕಡೆಲ್ಲ ಬಂದು ತುಂಬ ದಿನಾನೇ ಆಗೋಯ್ತಲ್ಲ, ಅದಕ್ಕೆ ಅಷ್ಟೊಂದು ಹೆಸರುಗಳೆಲ್ಲ ಗ್ಯಾಪ್ನ ಇಲ್ಲ. ನಾನು ಪರವಾಗಿಲ್ಲ, ರೋಡ್ ಇಲ್ಲ ಒಂದು ಸ್ವಲ್ಪ ಫಸ್ಟ್ ಇದು ಒಂದು ಸ್ವಲ್ಪ ಚೆನ್ನಾಗಿದೆ. ನಿಮಗೆ ಹೇಳ್ತಿರ್ತೀನಲ್ಲ ಯಾವಾಗಲೂ ನಾನು ರೂಮ್ ಆಲ್ಟರ್ ಮಾಡಿಸ್ತಿದ್ದೀನಿ, ರೂಮ್ ಆಲ್ಟರ್ ಮಾಡಿಸ್ತಿದ್ದೀನಿ ಅಂತ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ, ಎಷ್ಟು ಬೇಗ ನನ್ನ ರೂಮ್ ಫಿನಿಷ್ ಆಗುತ್ತೋ, ಆಲ್ಟ್ರೇಷನ್ ಏನೇನಿದೆಯೋ, ಸ್ಟಿಕ್ಕರಿಂಗ್ ಏನೇನಿದೆಯೋ, ಇವಾಗ ಪೇಂಟಿಂಗ್ ವರ್ಕ್ ಕಂಪ್ಲೀಟ್ ಆಗಿದೆ, ಸೊ ಸ್ಟಿಕ್ಕರಿಂಗ್ ವರ್ಕ್ ಒಂದು ಪೆಂಡಿಂಗ್ ಇದೆ. ಮತ್ತು ಅದು ನನ್ನದು ಕ್ಲಾಸೆಟ್ ಥರ ಒಂದು ಬರುತ್ತೆ, ಅದನ್ನು ರೆಡಿ ಮಾಡಿಸ್ತಿದ್ದೀನಿ. ಅದೊಂದು ರೆಡಿ ಆಗೋಯ್ತು ಅಂದರೆ ಸೊ ನಾನು ರೂಮ್ ಟೋಟ್ಲಿ ರೆಡಿ ಆಗಿಬಿಡುತ್ತೆ. ನಮ್ಗೆ ಆ್ಯಕ್ಚುಲಿ ಒಂದು ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ನನ್ನ ರೂಮಲ್ಲಿ ಅದು ಫುಲ್ ಕಂಪ್ಲೀಟ್ ತೋರಿಸ್ತೀನಿ. ಮತ್ತು ನಾನು ಇವಾಗ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಏನಂತ ಅಂದರೆ, ನಾನು ನನ್ನ ಹಾಚಿ ಅಂದರೆ ನಾಯಿ, ಇಬ್ಬರು ಸೇರಿ ಒಂದು ವಿಡಿಯೋ ಸಾಂಗ್ ಮಾಡೋಣ ಅಂತ. ಇದಕ್ಕೆ ನಾನು ಸಪೋರ್ಟ್ ಮಾಡ್ತಿರೋದು ನನ್ನ ಅಣ್ಣ ಪ್ರಜ್ಜು ಅಂತ. ಸೊ ಅವನು ಮತ್ತು ಲಿಂಗಮ್ ಅಂತ ಅವ್ರ ಫ್ರೆಂಡ್ ಇದ್ದಾರೆ. ಸೊ ಅವರಿಬ್ಬರು ನನಗೆ ಇದಕ್ಕೆ ಸಪೋರ್ಟ್ ಮಾಡ್ತಿರ್ತಾರೆ. ಆಲ್ರೆಡಿ ಅರ್ಧ ಸಾಂಗ್ ಎಡಿಟ್ ಆಗಿದೆ, ಬರೀ ಸಾಂಗ್ ಎಡಿಟ್ ಮಾಡಿರೋದು, ನಾವು ವಿಡಿಯೋ ಶೂಟ್ ಮಾಡಿಲ್ಲ, ಫಸ್ಟ್ ಸಾಂಗ್ ಮಾಡಬೇಕಲ್ಲ. ಸೊ ಆ ಸಾಂಗ್ ಎಡಿಟ್ ಮಾಡಿದ್ದೀವಿ. ನಾನು ಆದಷ್ಟು ಬೇಗ ನಾನು ವಿಡಿಯೋ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ, ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ, ಬಟ್ ಅ ಸ್ಮಾಲ್ ಕ್ಲಿಪ್ ಅಷ್ಟು, ಅದ್ರ ಪರ್ಫೆಕ್ಷನ್ ಬೇಕಲ್ಲ, ಒಂದು ಸ್ಮಾಲ್ ಕ್ಲಿಪ್ ಇದು ಮಾಡ್ತೀನಿ. ಸೊ ಅದು ವಿಡಿಯೋಗೆ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,
ವಿಡಿಯೋಸ್ ನಿಮ್ಗೆ ಏನೇ ಇಷ್ಟ ಆಯಿತು ಅಂದರೆ, ಯಾವುದೇ ವಿಡಿಯೋ ಇಷ್ಟ ಆಯಿತು ಅಂದರೂ, ನನ್ನ ಯಾವುದೇ ಬೈಕ್ ರಿವ್ಯೂಲ್ಲಿ ನಿಮ್ಗೆ ಡೌಟ್ ಇತ್ತು ಅಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಅದನ್ನು ಕ್ಲಾರಿಫೈ ಮಾಡ್ತೀನಿ. ರೋಡ್ ಫುಲ್ ತುಂಬ ಟ್ರಾಫಿಕ್ ಅನ್ನಿಸ್ತಿದೆ ನನಗಂತೂ. ಮಾತ್ರ ಈ ಗಾಡಿಯಲ್ಲಿ ಹೋಗ್ತಿದ್ರೆ ಪಬ್ಲಿಕ್ ಅಟೆನ್ಷನ್ ತುಂಬ ಸಿಗುತ್ತೆ. ಅವಾಗಲಿಂದ ನೋಡ್ತಾ ಇದ್ದೀನಿ ಎಷ್ಟೊಂದು ಜನ ತಿರುಗಿ ತಿರುಗಿ ಗಾಡಿ ನೋಡ್ತಾರೆ. ಸೊ ಈ ಗಾಡಿ ಬಂದುಬಿಟ್ಟು ಲೈಕ್ ರಾಯಲ್ ಎನ್ಫೀಲ್ಡ್ ಥರನೇ ಇದೆ, ಬಟ್ ಥಂಡರ್ಬರ್ಡ್ ಗೊತ್ತಲ್ಲ ಅದೇ ಟೈಪ್ ಇರೋದೆ, ಬಟ್ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಲೆವೆಲ್ ಆಗಿದೆ ಇದು. ಸೊ ಸೌಂಡಿಗೆಲ್ಲ ತಿರುಗಿ ತಿರುಗಿ ನೋಡ್ತಾರೆ, ಆ ರೇಂಜಿಗೆ ಸೌಂಡ್ ಲೆವೆಲ್ ಇದೆ. ಸೊ ಭಾರಿ ಆಗಿದೆ ಸೌಂಡ್ಸ್ ಎಲ್ಲ. ಏ ಅಂಕಲ್ ಅಂಕಲ್, ಎಲ್ಲಿ ನೋಡ್ಕೊಂಡು ಬರ್ತಿದ್ದೀರಾ? ರೀ ಎಲ್ಲಿ ನೋಡ್ಕೊಂಡು ಬರ್ತಿದ್ದೀರಾ? ಪಾಪ ಅವ್ರ ಅಂಕಲ್ಗೆ ನಾನು ಯಾವ ಗಾಡಿ ಓಡಿಸ್ತೀನಿ ಸೈಕಲ್ ಓಡಿಸ್ತೀನಿ ಗೊತ್ತಾಗಿಲ್ವೇನು, ಏನಂತ ಹೇಳೋಣ. ಈ ಥರ ಎಲ್ಲ ಹುಷಾರಾಗಿರ್ಬೇಕು. ಅದು ಗಾಡಿ ಏನಕ್ಕೆ ಸಿಟ್ಟಾಗೋಯ್ತು ಅಂತ ಗೊತ್ತಾಗಿಲ್ಲ, ಹೊಸ ಬ್ರೇಕ್ ಪ್ಯಾಡ್ಸ್ ಹಾಕ್ಸಿದ್ದೀನಿ ಅಂತ ಅಣ್ಣ ಹೇಳ್ತಿದ್ದ. ಸೊ ಅದರಿಂದನೂ ಸ್ಕಿಡ್ಡಾಯಿತು, ಗಾಡಿ ಸ್ಕಿಡ್ಡಾಗಪ್ಪ ಕರೆಕ್ಟಾಗಿ ನಿಂತ್ಕೊಂತು ಅಕಸ್ಮಾತ್ ಸ್ಕಿಡ್ಡಾಗಿ ಹೋಗಿ ಹೊಡೆದಿದ್ದಾರೆ, ಆಮೇಲೆ ಜಗಳನಾಗ ಹೋಗಿರೋದು ಅಲ್ಲಂತೂ. ಅವ್ನು ಆ ಕಡೆಯಿಂದ ನೋಡ್ಕೊಂಡು ಬರ್ತವ್ರಲ್ಲಿ, ಇಲ್ಲಿ ಎರಡು ಸೈಡ್ ರೋಡ್ ನೋಡಬೇಕು ಅಂತ ಗೊತ್ತಿಲ್ಲ. ಗಾಡಿ ಓಡಿಸೋ ಟೈಮಲ್ಲಿ ಒಂದು ಸ್ವಲ್ಪ ಕಣ್ಣು ಎಲ್ಲ ಕಡೆ ಇಟ್ಕೊಂಡಿರಬೇಕು, ಆ ಕಡೆ ಈ ಕಡೆ ನೋಡ್ಕೊಂಬಂದ್ರೆ ಆಯ್ತಪ್ಪ. ಅಯ್ಯೋ ಇವ್ರು ಬಂದ್ಬಿಟ್ಟು ಅಷ್ಟು ಡಿಸ್ಟೆನ್ಸಲ್ಲಿ ನೋಡಿದ್ರಂತೆ, ನಾನು ಸೈಕಲ್ ಓಡಿಸ್ತಿದ್ದೀನಿ ಗಾಡಿ ಓಡಿಸ್ತಿದ್ದೀನಿ ಅಂತ ಅವ್ರಿಗಂತೂ ಗೊತ್ತೇ ಇಲ್ವೇನು. ಗಾಡಿಯಲ್ಲಿ ಎಲ್ಲಿರ್ತಾರೋ ಅಲ್ಲೇ ಇರ್ತಾರ, ಓಡಿಸ್ಕೊಂಡು ಬರ್ತಿದ್ರೆ ಮುಂದೆ ಬಂದೇ ಬರ್ತಾರಪ್ಪ. ಅಯ್ಯೋ ನನಗೆ ಭಯ ಆಗಿತ್ತು, ಬ್ರೇಕ್ ಹಿಂದೆ ಬ್ರೇಕ್ ಸ್ಕಿಡ್ ಆಗೋಯ್ತು, ಅದು ಭಯನೇ ಆಗೋಯ್ತು. ಹಿಂದೆ ಸರಿ ಹೋಗಿ ಇಟ್ಟೇ ಬಿಟ್ಟೆ ಅಂದ್ಕೊಂಡೆ ನಾನು. ಸೊ ರೈಡರ್ಸ್ ಈ ವಿಡಿಯೋ ನೋಡ್ತಿರೋ ಯಾರಾದ್ರೂ ಗಾಡಿ ಓಡಿಸ್ತಿದ್ರೆ, ಸೊ ಒಂದು ಸ್ವಲ್ಪ ಈ ಲಿಮಿಟ್ಸಲ್ಲಿ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳಿ. ಈ ಥರ ಇರ್ತಾರೆ ಒಂದು ಸ್ವಲ್ಪ ಜನ, ನೀವು ಕರೆಕ್ಟಾಗಿ ಓಡಿಸ್ತಿದ್ರು ಅವರು ನೆಟ್ಟಾಗಿರಲ್ಲ, ಸೊ ಕರೆಕ್ಟಾಗಿ ಓಡಿಸಲ್ಲ ಅವರೆಲ್ಲ. ಹುಷಾರಾಗಿರಿ, ಸೇಫ್ ರೈಡ್ ಅಷ್ಟೇ ಬೇಕಿರೋದು. ಸೊ ನಾವು ಅಂಜು ಸ್ಟಿಕ್ಕರ್ಸ್ ಹತ್ರ ಬರ್ತಿದ್ದೀವಿ. ಸೊ ಇದೇ ರೈಟ್ ಸೈಡ್ ಇದೆ ನೋಡಿ, ಇದೇ ಅಂಜು ಸ್ಟಿಕ್ಕರ್ಸ್. ಸೊ ನಂದು ಇನ್ನೇ ಸ್ಟಿಕ್ಕರ್ ಹೆಂಗಿದ್ರಲ್ಲ ಇಲ್ಲೇ ಮಾಡಿಸೋದು. ಇವಾಗ ಹೋಗ್ಬಿಟ್ಟು ಅದು ರೆಡಿ ಆಗಿರೋದನ್ನ ಇಸ್ಕೊಂಬಂದ್ಬಿಡೋಣ. ಏನಿದೆ ಕ್ಲಾಟ್ ಆಮೇಲೆ ಐತೆ, ಸ್ಟಿಕ್ಕರ್ ಕಲೆಕ್ಟ್ ಮಾಡಾಯಿತು. ಇವಾಗ ಸೀದಾ ಮನೆಗೆ ಗಾಡಿ, ಎಲ್ಲೂ ಹೋಗಲ್ಲ. ನೀವು ಯಾರಾದರೂ ಅಂಗಡಿ ಒಂಚೂರು ನೋಡ್ಕೊಂಬಿಡ್ತೀರ ಅಂದರೆ ನೋಡ್ಕೊಳ್ಳಿ, ಇದೇ ಅಂಗಡಿ ಅಂಜು ಸ್ಟಿಕ್ಕರ್ಸ್ ಅಂತ. ನಿಮಗೆ ಯಾವುದೇ ಥರ ಡಿಸೈನ್ ಇದ್ದರೂ ಇವತ್ತು ಮಾಡಿಕೊಡ್ತಾರೆ, ಏನೇ ಪ್ರಾಬ್ಲಮ್ ಇರಲ್ಲ. ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಇನ್ನೇ ಇದ್ರು ಗಾಡಿ ಇನ್ಫಾರ್ಮೇಷನ್ ಬೇಕಿದ್ರು, ಲೈಕ್ ಇನ್ಫಾರ್ಮೇಷನ್ ಅಂದರೆ ನಿಮಗೆ ಆ ಸ್ಟಿಕ್ಕರ್ಸ್ ಸಿಗುತ್ತಾ ಇಲ್ಲೋ ಅಂತ ಇದ್ದರೆ ಕಾಂಟ್ಯಾಕ್ಟ್ ನಂಬರು ಅವ್ರದ್ದು ಹಾಕಿರ್ತೀನಿ. ಸೊ ಅವ್ರಿಗೆ ವಾಟ್ಸಾಪಲ್ಲಿ ನಿಮ್ದು ಅದು ಯಾವ್ದಾರು ಡಿಸೈನ್ ಬೇಕೋ ಫೋಟೋ ಕಳಿಸಿ, ಏನಕ್ಕೆ ಬೇಕು ಅಂತ ಮೆನ್ಷನ್ ಮಾಡಿ. ಸೊ ಅವ್ರು ಆದಷ್ಟು ಬೇಗ ನಿಮಗೆ ರಿಪ್ಲೈ ಕೊಡ್ತಾರೆ. ಮನೆಗೆ ಹೋಗೋಣ, ಮನೆಗೆ. ಗಾಡಿಯಲ್ಲಿ ಕುತ್ಕೊಂಡು ಹೋಗ್ತಿದ್ರೇ ಒಂದು ಫೀಲೇ ಬೇರೆ ಥರ ಬರುತ್ತೆ, ಲೈಕ್ ಒಂದು ರಾಯಲ್ ಫೀಲ್ ಬಂದ್ಬಿಡುತ್ತೆ ಈ ಗಾಡೀಲಿ ಕುತ್ಕೊಂಡ್ರೆ. ಯಾಕಂದ್ರೆ ಸುತ್ತಮುತ್ತ ಈ ಸೌಂಡಿಗೆ ಜನ ನೋಡ್ತಾರಲ್ಲ, ಅದೊಂದು ಟ್ರಾಟಲ್ದು ಸೌಂಡ್ ಎಕ್ಸ್ಪ್ಲೇಟ್ರದ್ದು ಇದ್ದಲ್ಲ, ಅಯ್ಯೋ ಒಂಚೂರು ಟ್ರಾಟಲ್ ಓಪನ್ ಮಾಡಿ ಪಟ್ಬಿಟ್ಟು ಭಾರಿಯಾಗಿ ಸೌಂಡ್ ಬರುತ್ತೆ. ನನಗಂತೂ ಈ ಗಾಡಿದು ಸೌಂಡ್ ಸಿಸ್ಟಮ್ ಮಾತ್ರ ಬೇರೆ ಲೆವೆಲ್ ಆಗಿದೆ. ನಾನು ಸೂಪರ್ ಬೈಕ್ ಕಂಪೇರ್ ಮಾಡ್ತಿಲ್ಲ, ಈ ಕ್ಯಾಟಗರಿಯಲ್ಲಿ ಹಾರ್ಲಿ ಡೇವಿಡ್ಸನ್ ಇರೋದೇ ಆ ಗಾಡಿ ಬರೋದೇ ಕ್ರೂಸಿಂಗ್ಗೆ, ಮತ್ತು ಆ ಗಾಡಿ ಸೌಂಡಿಗೆ. ಅಲ್ಲಿ ಪ್ರೆಸೆಂಟ್ ಸಿಚುವೇಷನಲ್ಲಿ ಲೈಕ್ ಇದರಲ್ಲಿ ನೀವು ಗಾಡಿ ಎಲ್ಲಿರುತ್ತೋ ಪ್ರೆಸೆಂಟ್ ಅಲ್ಲಿ ಏನಿದೆಯೋ ಅಲ್ಲಿ ಮಾತ್ರ ಸೌಂಡ್ ತುಂಬ ಲೌಡಾಗಿ ಕೇಳಿಸುತ್ತೆ. ಅದು ಸೂಪರ್ ಬೈಕ್ಸಲ್ಲೆಲ್ಲ ಆ ಥರ ರೆಸಿಡಕ್ಷನ್, ಅದರಲ್ಲಿ ನೀವು ಒಂದು 100 meters ಮುಂದೆ ಹೋಗಿ ಅಲ್ಲಿಂದ ನೀವು ಎಕ್ಸಲೇಟರ್ ಕೊಡ್ಕೊಂಡಿದ್ರೆ ಅಲ್ಲೇ ಕೇಳಿಸುತ್ತೆ ನಿಮಗೆ. 100 meters ದೂರದಿಂದ ನಿಮ್ಗೆ ಕೇಳ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದರಿಂದ ಯಾವ ಥರ ಅಲ್ಲ, ನೀವು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಎಲ್ಲಿದ್ದೀರೋ ಅಲ್ಲಿಗೆ ಮಾತ್ರ ಸೌಂಡ್ ಕೇಳಿಸುತ್ತೆ, ತುಂಬ ಲೌಡಾಗಿ ಕೇಳಿಸುತ್ತೆ. ಈ ಸೌಂಡ್ ಸಿಸ್ಟಮ್ ಎಲ್ಲ ನನಗಂತೂ ತುಂಬ ಇಷ್ಟ ಆಯಿತು. ಅಯ್ಯೋ ಈ ಗಾಡಿದೊಂದು ಪ್ರಾಬ್ಲಮ್ ಹೀಟಿಂಗ್ ಅಪ್ಪ, ಹೀಟಿಂಗ್ ಬಿಟ್ಟರೆ ಈ ಗಾಡಿದ್ರೆ ಏನೂ ಪ್ರಾಬ್ಲಮ್ ಬರೋಲ್ಲ ನಮಗೆ.
ಓಡಿಸೋದಕ್ಕೂ ಹ್ಯಾಂಡಲಿಂಗಿಗೂ ಚೆನ್ನಾಗೈತೆ, ಗ್ರೌಂಡ್ ಕ್ಲಿಯರೆನ್ಸು ಪರವಾಗಿಲ್ಲ, ಎಲ್ಲೋ ಒಂದೊಂದು ಕಡೆ ಟಚ್ ಆಗೋದು ಅಷ್ಟೇ. ಆದರೆ ಈ ಗಾಡೀಲಿ ಹೋಗ್ತಿರೋ ಪಬ್ಲಿಕ್ ಅಟೆನ್ಷನ್ ತುಂಬ ಸಿಗುತ್ತೆ ನಮಗೆ, ನಂಗೆ ಅದೊಂದು ಇಷ್ಟ ಆಯಿತು. ಪಾಪ ಅವ್ರಿಗೆ ಸ್ಪೀಡಾಗಿ ಹೋಗಿ ಅಂತವನೇ, ಈ ರೋಡಲ್ಲಿ ಸ್ಪೀಡ್ ಹೋಗೋಕ್ಕಾಗುತ್ತೆ, ರೋಡಲ್ಲೂ ಓಪನ್ ಮಾಡೋಕ್ಕಾಗಲ್ಲ. ಸೊ ಅಕ್ಕಪಕ್ಕ ಮನೆ ಇದೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಅದರೆಲ್ಲ ಮಾಡಿದ್ರೆ ಒಂದು ಸ್ವಲ್ಪ ಇಲ್ಲಿ ಜನನೂ ಅಷ್ಟು ಸರಿ ಇಲ್ಲ, ಸುಮ್ಮನೆ ಸುಮ್ಮನೆ ರೈಸ್ ಆಗಿಬಿಡ್ತಾರೆ. ಸೊ ಬೇಡ, ನಮ್ಮಿಂದ ಬೇರೆ ಡಿಸ್ಟರ್ಬ್ ಆಗೋದು ಬೇಡ, ನಾವು ಯಾರಿಗೂ ಇರಿಟೇಟ್ ಮಾಡೋದು ಬೇಡ. ಕೊನೆಗೂ ದಾಸಳಿಗೆ ಬಂದ ಅದಪ್ಪ, ಇವಾಗ ಬರೋ ಟ್ರಾಫಿಕ್ಕಲ್ಲಿ ಗಾಡಿ ಓಡ್ಸೋಕ್ಕಂತೂ ಈಗಾಗ್ಬಿಡುತ್ತೆ ಗೊತ್ತಾ. ಈ ರೋಡ್ ಅಂತೂ ಚಿಕ್ಕದಿದೆಯಾ, ಇವಾಗ ಬೇರೆ ಆಫೀಸ್ ಬಿಡೋ ಟೈಮಲ್ಲ, ಆ ಕಡೆ ಈ ಕಡೆ ಸುತ್ತಮುತ್ತ ಎಲ್ಲ ಗಾಡಿ ಬರ್ತಿರ್ತದೆ, ಅದು ಅಲ್ಲಂತೂ ಜಾಮ್ ಆಗೋಯ್ತು ಅಂದರೆ ಅದಿಟ್ಟ ರಾಮಾಯಣ. ಈ ಗಾಡಿಯಲ್ಲಂತೂ ಕುತ್ತಿ ಕುತ್ತಿ ತುಂಬ ಹೀಟ್ ಬಂದುಬಿಡುತ್ತೆ ತೊಡೆಗೆಲ್ಲ. ಈ ತೈಸಿಗೆ ಜೀನ್ಸ್ ಪ್ಯಾಂಟ್ ಹಾಕಿರೋದಕ್ಕಿಂತ ಒಂದು ಸ್ವಲ್ಪ ಸೇಫ್ ಆಗಿಬಿಡ್ತೀವಿ ಹೊರತು, ಶಾರ್ಟ್ಸ್ ಎಲ್ಲ ಹಾಕೊಂಬಿಟ್ಟಿದ್ರೆ ಅದಷ್ಟೇ. ನನಗೆ ಈ ಟ್ರಾಫಿಕ್ಕಲ್ಲಿ ಈ ಹೈವೇಲೆಲ್ಲ ಓಡಿಸೋದಕ್ಕಂತರ, ಇದು ಈ ಟ್ರಾಫಿಕ್ಕಲ್ಲಿ ಬಂದುಬಿಡತ್ತಲ್ಲ ಓಡಿಸೋದಕ್ಕೆ ಒಂಥರ ಆಗಿಬಿಡುತ್ತೆ ಗಾಡಿನೆಲ್ಲ, ನನಗಂತೂ ಇಲ್ಲಿ ತುಂಬ ಹಿಂಸಾಗುತ್ತೆ. ಆದರೂ ಈ ಗಾಡಿ ತೊಗೊಂಡು ಬಂದರೆ ಈ ಪಬ್ಲಿಕ್ಕಲ್ಲಿ ತುಂಬ ಅಟೆನ್ಷನ್ ಸಿಗುತ್ತೆ, ಎಲ್ಲ ನೋಡಿಬಿಟ್ಟು ಚಿಕ್ಕ ಮಕ್ಕಳೆಲ್ಲ ಈ ಸಕಣ ಎಕ್ಸಲೇಟರ್ ಕೊಡು ಎಕ್ಸಲೇಟರ್ ಕೊಡು ಅಂತಾರೆ, ಸ್ಪೀಡಾಗಿ ಹೋಗು ಅಂತಾರೆ, ಅವ್ರು ಹೇಳೋದಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಈ ರೋಡ್ ನೋಡಿ ಎಷ್ಟು ಸಿಕ್ಕದೈತೆ, ಇಲ್ಲಿ ಎರಡೆರಡು ಗಾಡಿ ಪಾಸ್ ಆಗೋದೇ ದೊಡ್ಡ ವಿಷಯ. ಕರ್ನಾಟಕಕ್ಕೆ ಓಮ್ ನಿಜ ಆಗಲಿಲ್ಲ, ಇನ್ನೊಂದು ಯಾರು ಕಾರ್ ದೊಡ್ಡ ಕಾರೋ ಇಲ್ಲ ಏನೋ ಟೆಂಪೋನೋ ಬಂದಿತ್ತು ಅಂದರೆ ಇಷ್ಟೊತ್ತಿಗೆ ಲಾಕ್ ಆಗಿಬಿಡ್ಬೇಕಿತ್ತು ನಾವು ಅಲ್ಲೇ. ಇನ್ನು ಈ ಸಿಗ್ನಲ್ ಕೇಳ್ತೀರಾ, ಈ ಸಿಗ್ನಲ್ ಇರೋದು ಒಂದೇ ಬಿಟ್ಟು ಒಂದೇ ವೇಸ್ಟ್ ಅಂತೂ ಈ ಸಿಗ್ನಲ್ಲು, ಈ ಸಿಗ್ನಲ್ ಇರೋದೇ ವೇಸ್ಟು. ನೋಡಿ ನೋಡಿ ಕಾರ್ ಅವನು ಹೆಂಗೆ ಹೋಗ್ತಾವನೆ, ಸಿಗ್ನಲ್ ಹಾಕಿದ್ರು ಹೇಗೆ ಹೋಗ್ತಿದ್ದ ನೋಡಿ. ಸಿಗ್ನಲ್ ಡಾಟ್ ಬರೋ ಅಷ್ಟೊತ್ತಿಗೆ ಜೀವ ಒಂದು ಕಡೆ ಹೋಗ್ಬಿಟ್ಟಿರತ್ತೆ, ಅಷ್ಟೊತ್ತು ವೇಟ್ ಮಾಡಿಸ್ತಾರೆ ಸಿಗ್ನಲಲ್ಲಿ. ನನಗೆ ಆ ಸಿಗ್ನಲಲ್ಲಿ ವೇಟ್ ಮಾಡೋದು ಪ್ರಾಬ್ಲಮ್ ಆಗಲ್ಲ, ಇಲ್ಲಿ ಸೌಂಡ್ ಬರುತ್ತೆ ಗೊತ್ತಾ, ಒಂದೊಂದು ಲಾರಿಗಳ್ದು ಒಂದೊಂದು ಟ್ಯಾಕ್ಟ್ರ್ಗಳ್ದು ಒಂದು ಸಾಂಗ್ ಹಾಕೊಂಬಿಡ್ತಾರೆ ಹಾರನಿಗೆ. ಓ ಅದನ್ನು ಕೇಳಿಸ್ಕೊಳಕ್ಕೆ ಎಷ್ಟು ಒಂದೊಂದ್ಸಲಿ ಇರುತ್ತೆ ಸೌಂಡು, ಕಿಳಿ 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 ಅಂತ ಬರುತ್ತೆ, ನನಗೆ ಅದನ್ನು ಕೇಳಿಸ್ಕೊಂಡು ತಲೆನೋವು ಬಂದುಬಿಡುತ್ತೆ. ಒಬ್ಬರು ಈ ಹೆಲ್ಮೆಟಲ್ಲಿ ಫಸ್ಟ್ ಒಂದು ಬ್ಲೂತೂತ್ ಸ್ಪೀಕರ್ ಫಿಟ್ ಮಾಡಿಸ್ಕೊಂಡ್ಬಿಡ್ಬೇಕು. ಇಲ್ಲಿ ನೋಡಿ ಇವರೆಲ್ಲ ಈಗಲೇ ನಾವೇ ಅವ್ರ ರೂಟ್ಗೆ ಹೋಗ್ತಿದ್ದೀವಿ ಆ ಥರ ಫೀಲ್ ಬರುತ್ತೆ. ಅದೇ ಇದು ಒನ್ ವೇ ಥರ ಅನಿಸುತ್ತೆ ನನಗೆ ಒಂದೊಂದ್ಸಲಿ ಇದು ಫೀಲ್ ಬಂದರೆ. ಸೊ ರೈಡರ್ಸ್ ಯಾವತ್ತಿದ್ರು ಸೇಫಾಗಿ ರೈಡ್ ಮಾಡಿ, ನೋಡ್ಕೊಂಡು ರೈಡ್ ಮಾಡಿ, ಚೆನ್ನಾಗಿ ಹೇಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನೀವು ಕರೆಕ್ಟಾಗಿ ಓಡಿಸ್ತಿದ್ರು, ಪಕ್ಕದವ್ರು ಕರೆಕ್ಟಾಗಿ ಇರಬೇಕಲ್ಲ. ಹಾಯ್ 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 ಈ ಥರ ಚಿಕ್ಕ ಮಕ್ಕಳು ಒಂಥರ ಲೈಕ್ ಹಾಯ್ ಇಲ್ಲ ಇದು ಮಾಡೋದಕ್ಕೆ ಕ್ರೇಜ್ ಒಂಥರ, ಅವ್ರು ಮಾಡಿದ್ರೆ ಲೈಕ್ ಒಳಗಡೆಯಿಂದ ಒಂಥರ ಖುಷಿ ಉಟ್ಕೊಂಡು ಬರುತ್ತೆ ಆಚೆಗಡೆ. ಫೈನಲಿ ಮನೆ ಹತ್ರ ಬಂದ್ವಿ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ಲೀಸ್ ಸಪೋರ್ಟ್ ಮಾಡಿ ಅಷ್ಟೇ ನಾನು ಹೇಳೋದು. ಸೊ ಟೇಕ್ ಕೇರ್, ಹ್ಯಾವ್ ಅ ಸೇಫ್ ಜರ್ನಿ, ಬಾಯ್ ಬಾಯ್, ಗುಡ್ ನೈಟ್.